ಯಾವುದಕ್ಕೂ ನಿನ್ನ ಎಚ್ಚರದಲ್ಲಿ ನೀನಿರು, ಹುಷಾರು. ನಿನ್ನ ಆವೇಶದಲ್ಲಿ ಮೈ ಮರೆತು ಮತ್ತೊಂದು ಅಪಾಯನ ತಂದ್ಕೋಬೇಡಮ್ಮ. ಆ ರುದ್ರನನ್ನು ಸಂಹಾರ ಮಾಡೋದು ಅಷ್ಟು ಸುಲಭ ಅಲ್ಲ. ಹಲೋ ಚಿಕ್ಕಪ್ಪ, ನನ್ನ ಪ್ರಾಣ ತುಂಬಾ ಅಪಾಯದಲ್ಲಿದೆ ಕಣೋ. ನನ್ನನ್ನು ಈ ಸ್ಥಿತಿಗೆ ತಂದವರು ಯಾರು ಅನ್ನೋದನ್ನ ನೀವು ಕಣ್ಣಾರೆ ನೋಡ್ಲೇಬೇಕು. ಈ ನಯವಂಚಕೆಯ ನಿಜವಾದ ಸ್ವರೂಪನ ನಿಮ್ಗೆಲ್ಲ ತೋರಿಸ್ಲೇಬೇಕು. ನೀವೆಲ್ಲ ಈಗಲೇ ಇಲ್ಲಿಗೆ ಬರಬೇಕು. ಸರಿಯಾದ ಸಮಯಕ್ಕೆ ಹೋಗ್ಲೇಬೇಕು ಕಣೋ. ನಾವು ಯಾರೆಷ್ಟು ಬೇಗ ಹೋದ್ರು ಅಷ್ಟೇ, ರುದ್ರಮಾವನ್ನ ಕಾಪಾಡ್ಕೊಳ್ಳೋದು ಕನಸಿನ ಮಾತು. ಇನ್ನು ಸ್ವಲ್ಪ ಹೊತ್ತಲ್ಲೇ ಮನೆಯವರೆಲ್ಲ ಇಲ್ಲಿಗೆ ಬರ್ತಾರೆ. ನಿನ್ನ ಅಸಲಿ ಬಣ್ಣ ಏನು ಅನ್ನೋದು ಇಷ್ಟರಲ್ಲೇ ಎಲ್ರಿಗೂ ಗೊತ್ತಾಗತ್ತೆ. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅರ್ಜುನ್ಗೆ ನೀನು ಯಾರು ಎಂತವಳು ಅಂತ ಗೊತ್ತಾದ್ರೆ ನಿನ್ನ ದ್ವೇಷಿಸ ಶುರು ಮಾಡ್ತಾನೆ ಅವನು. ಹೋಗೋಣ, ಚಿಕ್ಕಪ್ಪನ ಪ್ರಾಣಕ್ಕೆ ಅಪಾಯ ಇದೆ. ಅವ್ರನ್ನ ಹೇಗಾದ್ರೂ ಮಾಡಿ ಕಾಪಾಡ್ಕೋಬೇಕು. ಈ ಸತಿ ಯಾವ್ದೇ ತಪ್ಪಾಗಬಾರ್ದು. ನಿಂಗ ದಾರಿ ಗೊತ್ತಲ್ಲ, ಬೇಗ ಹೋಗೋಣ. ಹೂಕಣ ಯಾವೇ ಇರ್ಬೇಕು, ನಿಮ್ ದಾರಿ ತಪ್ಪಿಸಿದ್ದು. ಬನ್ನಿ ಅಲ್ಲ ಹೋಗೋಣ. ಈ ಸಲ ಹಾಗೆ ದಾರಿ ತಪ್ಪೋದಕ್ಕೆ ಸಾಧ್ಯನೇ ಇಲ್ಲ, ನನಗೆ ಬೇರೆ ದಾರಿ ಗೊತ್ತಿದೆ. ಬನ್ನಿ ಹೋಗೋಣ ಬಾಬಾ. ಸಂಕಷ್ಟ ಬಂತಲ್ಲ, ಏನ್ ಮಾಡೋದೀಗ? ಹೇಗಾದ್ರೂ ಮಾಡಿ ಇವನನ್ನ ಇಲ್ಲಿಂದ ಹೊರಗಡೆ ಕರ್ಕೊಂಡು ಬರ್ಲೇಬೇಕು. ರುದ್ರ ಈ ಕಡಿ ದಾಟಿ ಬರದೇ ಇದ್ರೆ ನನ್ನ ಸಾವು ಖಚಿತ. ಏನು ಚಡಪಡಿಸ್ತಾ ಇದ್ಯಾ ಅಮೃತ? ಕಾಲ ಇನ್ನೂ ಮಿಂಚಿಲ್ಲ, ಸರಿಯಾಗಿ ಯೋಚನೆ ಮಾಡಿ ನೋಡು. ನಿನ್ ಹತ್ರ ಇರೋದು ಎರಡೇ ಆಯ್ಕೆ. ಒಂದು, ನಾಗಲೋಕದ ಶಕ್ತಿಗಳನ್ನೆಲ್ಲ ಈ ವೃದ್ಧನಿಗೆ ಕೊಟ್ಟು ಶರಣಾಗಿ ಹೋಗೋದು, ಅಥವಾ ಇಲ್ಲೇ ನರಳಿ ನರಳಿ ನಿನ್ನ ಪ್ರಾಣ ತ್ಯಾಗ ಮಾಡೋದು. ಏನಮೃತ, ಏನ್ ನೀನ್ ನಿರ್ಧಾರ?
ಎಲ್ಲಿದ್ದೀವಿ, ಇನ್ನೂ ಎಷ್ಟೊತ್ತಾಗುತ್ತೆ, ರೂಟ್ ಸರಿಯಾಗಿದೆಯಾ? ಹೂ ಕಣ ಅರ್ಜುನ್, ನಾನು ಚೆಕ್ ಮಾಡಿದ್ದೀನಿ, ಕರೆಕ್ಟಾಗಿದೆ. ಜಿ ಪಿ ಎಸ್ ಕೂಡ ಇದನ್ನೇ ತೋರಿಸ್ತಾ ಇದೆ. ಒಂದ್ಸಲ ಟ್ರೇಸ್ ಮಾಡಿಬಿಡ್ತೀನಿ. ಕರಣ, ಅದೇನದು ಜಿ ಪಿ ಎಸ್ ಗಿ ಪಿ ಎಸ್ ಅಂತ, ಅದೇನು ಅಂತ ಸರಿಯಾಗಿ ನೋಡಬಾರ್ದ? ನನಗಂತೂ ಜೀವದ ಜೀವ ಇಲ್ಲ ಕಣ. ಹೂ ಅತ್ತೆಮ್ಮ, ಕರಣ ಇನ್ನೂ ಎಷ್ಟು ಹೊತ್ತಾಗ್ಬೋದು? ಇನ್ನೂ ಸ್ವಲ್ಪ ಹೊತ್ತು ಅತ್ತೆ, ಎಲ್ಲ ಮುಗ್ದೋಗಿರುತ್ತೆ. ಎಷ್ಟೊತ್ತಿಗೆ ಪ್ರಾಣ ಪಕ್ಷಿ ಹಾರೋಗಿರುತ್ತೆ? ಅಮೃತ ಅವರೇ, ಅಂದ್ರೆ ನಾನು ಹೇಳಿದ್ದು ಇಷ್ಟೊತ್ತಿಗೆ ಆ ನಾಗಿನಿ ಪ್ರಾಣ ಹಾರೋಗಿರುತ್ತೆ ಅಂತ. ಮಾವ ಎಷ್ಟು ಶಕ್ತಿವಂತರು ಅಂತ ನಮ್ಮೆಲ್ರಿಗೂ ಗೊತ್ತಲ್ವಾ? ಖಂಡಿತವಾಗ್ಲೂ ಇಷ್ಟೊತ್ತಿಗೆ ಆ ನಾಗಿನಿನ ಅವರು ಹೊಸ್ಕಾಕಿರ್ತಾರೆ. ಇಲ್ಲ ಅಂದಿದ್ದಿದ್ರೆ ಅಷ್ಟು ಧೈರ್ಯವಾಗಿ ಅವಳನ್ನ ಎದುರಾಕೊಳ್ಳೋ ಸಾಹಸ ಮಾಡ್ತಾ ಇರಲಿಲ್ಲ ಅಲ್ವಾ? ಇನ್ನೇನು ಹೋಗ್ತಾ ಇದೀವಲ್ಲ, ಗೊತ್ತಾಗತ್ತೆ. ಈ ಮಾತುಗಳೆಲ್ಲ ಬೇಕಾ ಈಗ? ಎಲ್ಲ ಸ್ವಲ್ಪ ಸುಮ್ಮನೆ ಎದ್ಬಿಟ್ರೆ ಸರಿ ಅನ್ಸುತ್ತೆ. ಹೌದೌದು, ಮಾತಾಡಿದಷ್ಟು ಸುಮ್ಮನೆ ಟೆನ್ಷನ್ಗೆ ಏನೇನೋ ಮಾತುಗಳು ಬರ್ತಾ ಇರುತ್ತೆ. ಮಾವನವ್ರನ್ನ ನೋಡೋ ತನಕ ಯಾರು ಏನು ಮಾತಾಡದೆ ಇದ್ರೇನೆ ಒಳ್ಳೇದು. ಹೌದು, ರುದ್ರನ್ಗೆ ಏನು ಆಗದೆ ಇರಲಿ ಅಂತ ದೇವ್ರನ್ನ ಪ್ರಾರ್ಥಿಸ್ಕೊಳ್ತಾ ಕೂತ್ಕೊಳ್ಳೋದೊಂದೇ ಬಾಕಿ ಇರೋದು ಇವಾಗ. ಶತ್ರುವಿನ ಹೆಣ ಬಿತ್ತು. ನಾಗಮಣಿ ನನಗೆ ಸೇರಬೇಕಾದ್ದು, ಅದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಕಣೋ. ನಾಗಿಣಿ, ನಿನಗೂ ಗೊತ್ತಿಲ್ಲದೆ ನನಗೆ ಒಳ್ಳೆ ಉಪಕಾರನೇ ಮಾಡಿದ್ಯಾ. ಅಜ್ಜಿ, ಈಗ ತಾನೆ ನಿನ್ನ ರೂಮಿಂದ ಯಾರೋ ಜೋರಾಗಿ ನಕ್ಕ ಹಾಕಿ ಸೌಂಡ್ ಬಂತು. ಆಗಿದ್ದಾಗೋಯ್ತು, ಸುಮ್ಮನೆ ಆಗಿದ್ದನ್ನೇ ಮೆಲುಕು ಹಾಕ್ತಾ ಅಳ್ತಾ ಕುತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅರ್ಜುನವ್ರೆ. ಇದಿನ್ನು ಆರಂಭ, ಸಮಾಧಾನ ಮಾಡ್ಕೊಳ್ಳಿ. ಮುಂದಿನ ಬಲಿ ನಿಮ್ಮ ತಂದೆನೆ. ಆಡೋದಕ್ಕಿಂತ ವಾರ್ಮ್ ಅಪ್ ಬಹಳ ಇಂಪಾರ್ಟೆಂಟ್. ರೆಡಿ, 1 2 3. ಹಾ, ಶುರು. ಗೀತಾ ಮಾವ ನಿಂತ್ಕೋ, ನೀನು ಓಡೋ ಹಾಗಿಲ್ಲ. ಓಡಬೇಕು ಅಂತಿದ್ರೆ ನನ್ನ ಹೆಣದ ಮೇಲೆ ಓಡ್ತೀಯ, ನಿರ್ಧಾರ ಮಾಡು. ಸತ್ಯದ ಮೇಲೆ ಅಸತ್ಯ ಸವಾರಿ ಮಾಡಿದಾಗ, ಧರ್ಮದ ಮೇಲೆ ಅಧರ್ಮವು ಮೆರೆದಾಗ, ಅಸತ್ಯದ ಅಧರ್ಮದ ನಾಶಕ್ಕಾಗಿ ನನ್ನ ಆಗಮನ. ಇದ್ನಾಕು ಮಗ, ಹೋಗ್ ಚಪ್ಪಲಿ ಹಾಕು, ಹೋಗು ಬಂದೆ ಹೋಗು. ಇದ್ಯಾವ್ದು ಹಾರಾಳಿ ಅಂದ್ರೆ
ಇದನ್ನ ಬಿಚ್ಚಬೋದಲ್ಲ. ಇಲ್ಲ, ನಾನು ಈ ದಾರ ಕಟ್ಟಿಸ್ಕೊಳಕ್ಕಿಲ್ಲ. ಇದ್ನಾಕೋ ಮಗ, ಹೋಗ್ ಚಪ್ಪಲಿ ಹಾಕು, ಹೋಗು, ಬಂದೆ ಹೋಗು.